ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಭಾರತದ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಾದ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೊಟ್ಟ ಮೊದಲ ಕೃಷಿ ಉತ್ಪನ್ನವಾದ ವೆಸ್ಟೀಜ್ ಅಗ್ರಿ 82 ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ವೆಸ್ಟೀಜ್ ಅಗ್ರಿ 82 ಉತ್ಪನ್ನದ ಕುರಿತಾದ ಮಾಹಿತಿಯಿಂದ ರೈತರಿಗೆ ಹಾಗೂ ಕೃಷಿ ಉತ್ಪನ್ನಗಳ ಬಗ್ಗೆ ತಿಳಿಯಲು ಆಸಕ್ತಿ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಬನ್ನಿ ಈ ವಿಡಿಯೋದಲ್ಲಿ ಅಗ್ರಿ 82 ಎಂದರೇನು, ಇದರ ಪ್ರಯೋಜನಗಳು ಯಾವುವು, ಇದನ್ನು ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬಹುದು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನು ಯಾವಾಗ ಬಳಸಬಾರದು ಎನ್ನುವುದನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರಿಂದ ಅಗ್ರಿ 82 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತೀರಿ. ಈ ವಿಡಿಯೋದಲ್ಲಿ ಅಗ್ರಿ 82 ಬಗ್ಗೆ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲು ನಾವು ಯತ್ನಿಸಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ಕೂಡ ಬಹಳ ಮುಖ್ಯವಾಗಿದೆ. ಹಾಗಾಗಿ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡಬಹುದು. ವೀಕ್ಷಕರೇ, ವೆಸ್ಟೀಜ್ ಅಗ್ರಿ 82 ವೆಸ್ಟೀಜ್ ಕಂಪನಿಯ ಮೊದಲ ಕೃಷಿ ಉತ್ಪನ್ನವಾಗಿದೆ. ಇದರ ನಂತರ ವೆಸ್ಟೀಜ್ ಕಂಪನಿ ಕೃಷಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸಿತು. ಇಂದು ವೆಸ್ಟೀಜ್ ಕೃಷಿಗೆ ಸಂಬಂಧಿಸಿದಂತೆ 8 ಮುಖ್ಯ ಉತ್ಪನ್ನಗಳನ್ನು ಹೊಂದಿದೆ. ಈ ಎಲ್ಲ ಉತ್ಪನ್ನಗಳು ನೈಸರ್ಗಿಕ ಸಾವಯವ ಕೃಷಿ ಉತ್ಪನ್ನಗಳಾಗಿವೆ. ಬನ್ನಿ ಮೊದಲನೇದಾಗಿ ಅಗ್ರಿ 82 ಎಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅಗ್ರಿ 82 ಇದು ಒಂದು ರೀತಿಯ ದಪ್ಪವಾದ ದ್ರವವಾಗಿದ್ದು ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ. ಇದು ಹೆಚ್ಚು ಸಕ್ರಿಯ ಆಕ್ಟಿವೇಟರ್ಗಳನ್ನು ಒಳಗೊಂಡಿದ್ದು ಅಗ್ರಿ 82 ಇದು ನಾನ್ ಅಯಾನಿಕ್ ಅಂದರೆ ಅಯಾನಿಕ್ ಅಲ್ಲದ ವಸ್ತುವಾಗಿದ್ದು ಇದು 82%ನಷ್ಟು ಸಕ್ರಿಯ ಪದಾರ್ಥಗಳನ್ನು ಒಳಗೊಂಡಿದೆ. ಇದರಲ್ಲಿರುವ ಸಕ್ರಿಯ ವಸ್ತುಗಳಿಂದಾಗಿ ಇದನ್ನು ಮಣ್ಣಿನಲ್ಲಿ ಬೆರೆಸಿದ ಕೂಡಲೇ ತನ್ನ ಕಾರ್ಯವನ್ನು ಆರಂಭಿಸುತ್ತದೆ. ವೆಸ್ಟೀಜ್ ಕಂಪನಿಯು ಅಗ್ರಿ 82 ಉತ್ಪನ್ನವನ್ನು ತಯಾರಿಸಿದ ನಂತರ ಇದನ್ನು 30 ವಿವಿಧ ಬೆಳೆಗಳಲ್ಲಿ ಬಳಸಿ ಪ್ರಯೋಗಿಸಿದ ನಂತರ ಫಲಿತಾಂಶಗಳು ಉತ್ತಮವಾಗಿದ್ದಾಗ ಇದನ್ನು ಜನರಿಗೆ ತಲುಪಿಸಲಾಗಿದೆ. ಹಾಗೆ ಅಗ್ರಿ 82 ಉತ್ಪನ್ನವನ್ನು ಬಳಸುವುದರಿಂದಾಗುವ ಪ್ರಯೋಜನಗಳನ್ನು ನೋಡೋದಾದರೆ ವೆಸ್ಟೀಜ್ ಅಗ್ರಿ 82 ಅನ್ನು ಅತಿ ಹೆಚ್ಚು ಪ್ರಯೋಜನಗಳ ಸರಮಾಲೆಯೊಂದಿಗೆ ಈ ಉತ್ಪನ್ನವನ್ನು ತಯಾರಿಸಲಾಗಿದೆ. ಅಗ್ರಿ 82 ಇದು ಒಂದು ಸ್ಪ್ರೆಡರ್ ಆಗಿದೆ. ಹೇಗೆಂದರೆ ನೀವು ಮೊದಲು ಒಂದು ಎಕರೆಗೆ 50 ಕೆಜಿ ಗೊಬ್ಬರವನ್ನು ಬಳಸುತ್ತಿದ್ದೀರಿ ಎಂದರೆ ಇದನ್ನು ಬೆರೆಸಿದ ನಂತರ ನೀವು ಅದೇ 50 ಕೆಜಿ ಗೊಬ್ಬರವನ್ನು 1.5ರಿಂದ 2 ಎಕರೆಗೆ ಹಾಕಬಹುದಾಗಿದೆ. ಅಗ್ರಿ 82 ಇದು ಒಂದು ಆಕ್ಟಿವೇಟರ್ ಸಹ ಆಗಿ ಕೆಲಸ ಮಾಡುತ್ತದೆ. ನೀವು ಬಳಸುವ ರಸಗೊಬ್ಬರದ ಜೊತೆ ಇದನ್ನು ಬೆರೆಸಿ ಹಾಕಿದಾಗ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನು ದುಪ್ಪಟ್ಟುಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಗ್ರಿ 82 ಇದು ಕೀಟನಾಶಕ, ರಸಗೊಬ್ಬರ, ಶಿಲೀಂದ್ರನಾಶಕ, ಕಳೆನಾಶಕ ಮತ್ತು ಇನ್ಯಾವುದಾದರೊಂದಿಗೆ ಬೆರೆಸಿ ಇದನ್ನು ಬಳಸಬಹುದಾಗಿದೆ. ಅಗ್ರಿ 82 ಅಂಟುವಿನಂತೆ ಕಾರ್ಯನಿರ್ವಹಿಸುತ್ತದೆ. ನೀವು ನಿಮ್ಮ ಬೆಳೆಗಳಿಗೆ ಸ್ಪ್ರೇ ಮಾಡುವಾಗ ಇದನ್ನು ಬೆರೆಸಿದರೆ ಅದರ ಶಕ್ತಿಯನ್ನು ಸಸ್ಯಗಳ ಮೇಲೆ ಅಥವಾ ಎಲೆಗಳ ಮೇಲೆ ಅಂಟಿಕೊಳ್ಳುತ್ತದೆ. ಈ ಅಂಟು ಮಳೆ ಬಂದಾಗಲೂ ಅದರ ಶಕ್ತಿಯು ಹೊರಟು ಹೋಗದಂತೆ ನೋಡಿಕೊಳ್ಳುತ್ತದೆ. ಇದು ಮಣ್ಣನ್ನು ತೇವಗೊಳಿಸುತ್ತದೆ ಮತ್ತು ತೇವಾಂಶವನ್ನು ಭೂಮಿಯ ಮೇಲ್ಮೈ ಮತ್ತು ಸಸಿಗಳ ಮೇಲೆ ಇರುವಂತೆ ನೋಡಿಕೊಳ್ಳುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಅನೇಕ ಬಾರಿ ಬೆಳೆಗಳಿಗೆ ಸಿಂಪಡಿಸಲು ಸ್ಪ್ರೇಗಳನ್ನು ನೀರಿನಲ್ಲಿ ಬೆರೆಸುತ್ತೀರಿ, ಆದರೆ ಅದು ಸರಿಯಾಗಿ ಬೆರೆಯುವುದಿಲ್ಲ. ಈ ಕಾರಣದಿಂದಾಗಿ ನೀವು ನೀರಿನಲ್ಲಿ ಬೆರೆಸಿದ ಸ್ಪ್ರೇಗಳು ತೇಲಬಹುದು ಅಥವಾ ಕೆಳಗಡೆ ಕುಳಿತುಕೊಳ್ಳಬಹುದು. ಇದರಿಂದ ನಿಮ್ಮ ಹಣವೂ ಸಹ ವ್ಯರ್ಥವಾಗುತ್ತದೆ. ಆದರೆ ಅಗ್ರಿ 82 ಅನ್ನು ಬೆರೆಸಿದ ನಂತರ ಸಂಪೂರ್ಣವಾಗಿ ನೀರಿನಲ್ಲಿ ಮಿಶ್ರಣವಾಗುವಂತೆ ಮಾಡುತ್ತದೆ. ಅಗ್ರಿ 82 ನೀರಿನಲ್ಲಿ ಬೇಗನೆ ಕರಗುವಂಥ ವಸ್ತುವಾಗಿದೆ. ನೀವು ಇದನ್ನು ಯಾವುದೇ ರಸಗೊಬ್ಬರ ಅಥವಾ ಸ್ಪ್ರೇಗಳೊಂದಿಗೆ ಬೆರೆಸಿ ಸಿಂಪಡಿಸಬಹುದು. ಅಗ್ರಿ 82 ಬಳಸುವುದರಿಂದ ನೀವು 30%ನಷ್ಟು ದುಬಾರಿ ರಸಗೊಬ್ಬರಗಳನ್ನು ಉಳಿಸಬಹುದು. ಇದು ಸಂಪೂರ್ಣವಾಗಿ ನೈಸರ್ಗಿಕ ಸಾವಯವ ಉತ್ಪನ್ನವಾಗಿದೆ. ಇದರಿಂದ ಯಾವುದೇ ಸಸ್ಯವು ಎಂದಿಗೂ ಒಣಗುವುದಿಲ್ಲ. ಇಷ್ಟೆಲ್ಲ ಇದರ ಪ್ರಯೋಜನಗಳಾದರೆ ಇದನ್ನು ಹೇಗೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಬನ್ನಿ, 15 ಲೀಟರ್ ಸ್ಪ್ರೇ ಟ್ಯಾಂಕಿಗೆ 5-10 ml ಮತ್ತು 20 ಲೀಟರ್ ಟ್ಯಾಂಕಿಗೆ 10-15 ml 82 ಬಳಸಬಹುದು ಮತ್ತು
500 ಲೀಟರ್ ಟ್ಯಾಂಕ್ನೊಂದಿಗೆ ಬಳಸುವವರು 350 ರಿಂದ 500 ml ವರೆಗೂ ಇದನ್ನು ಟ್ಯಾಂಕ್ನಲ್ಲಿ ಮಿಶ್ರಣ ಮಾಡಿ ಬಳಸಬಹುದಾಗಿದೆ. ಬೆಳಗ್ಗೆ ನೀರು ಹರಿಸುವ ಸಮಯದಲ್ಲಿ ನೀರಿನಲ್ಲಿ ಸುರಿಯಲು ಎಕರೆಗೆ 250 ml ಎಟಿಟೋನ್ ಬಳಸಬಹುದಾಗಿದೆ. ಹಾಗೂ ಕಳೆನಾಶಕಗಳಿಗೆ ಬಳಸುವಾಗ 15 ಲೀಟರ್ ನೀರಿನ ಟ್ಯಾಂಕಿಗೆ 15 ರಿಂದ 20 ml ವರೆಗೆ ಎಟಿಟೋನ್ ಬಳಸಬಹುದಾಗಿದೆ. ಹಾಗೆ ಗೊಬ್ಬರದ ಜೊತೆ ಬೆರೆಸಿ ಹಾಕುವಾಗ 1 kg ಗೊಬ್ಬರಕ್ಕೆ 5 ರಿಂದ 10 ml ಅಗ್ರಿ ಎಟಿಟೋನ್ ಮಿಶ್ರಣ ಮಾಡಿ ಹಾಕಬಹುದು. ಉದಾಹರಣೆಗೆ 50 kg ಗೊಬ್ಬರದ 1 ಮೂಟೆಗೆ 150 ರಿಂದ 200 ml ಅಗ್ರಿ ಎಟಿಟೋನ್ ಬಳಸಬಹುದಾಗಿದೆ. ಆದರೆ ಇಲ್ಲಿ ನೀವು ವಿಶೇಷವಾಗಿ ಗಮನ ಹರಿಸಬೇಕಾದ ಅಂಶವೆಂದರೆ ನೀವು ಅಗ್ರಿ ಹಿಟಿಟು ಜೊತೆ ರಸಗೊಬ್ಬರಗಳನ್ನು ಅಥವಾ ಸ್ಪ್ರೇಗಳನ್ನು ಬಳಸುವಾಗ ರಸಗೊಬ್ಬರ ಮತ್ತು ಕೆಮಿಕಲ್ ಸ್ಪ್ರೇಗಳ ಪ್ರಮಾಣವನ್ನು 25-30% ವರೆಗೆ ಕಡಿಮೆ ಮಾಡಿ ಬಳಸಬೇಕಾಗುತ್ತದೆ. ಉದಾಹರಣೆಗೆ ನೀವು ಮೊದಲು 50 kg ಗೊಬ್ಬರವನ್ನು 1 ಎಕರೆಗೆ ಬಳಸುತ್ತಿದ್ದರೆ ಅಗ್ರಿ ಹಿಟಿಟು ಮಿಶ್ರಣ ಮಾಡಿ ಹಾಕುವಾಗ ಎಕರೆಗೆ 50 kg ಬದಲಿಗೆ 30-35 kg ಗೊಬ್ಬರವನ್ನು ಹಾಕಿದರೆ ಸಾಕಾಗುತ್ತದೆ. ಹಾಗೆ ಕೊನೆಯದಾಗಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಗ್ರಿ ಹಿಟಿಟುವನ್ನು ಯಾವಾಗ ಬಳಸಬಾರದು ಎಂದು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ವೆಸ್ಟೀಸ್ ಅಗ್ರಿ ಹಿಟಿಟುವನ್ನು ಕಳೆನಾಶಕಗಳ ಜೊತೆ ಇದನ್ನು ಬಳಸದೇ ಇರುವುದು ಉತ್ತಮ. ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಬೆಳೆಗೂ ಕೂಡ ಹಾನಿಯಾಗುವ ಪರಿಸ್ಥಿತಿ ಬರಬಹುದು. ಆದರೆ ಇದಕ್ಕೆ ಪರಿಹಾರವೂ ಇದೆ. ಕಳೆನಾಶಕಗಳ ಜೊತೆ ಅಗ್ರಿ ಹಿಟಿಟುವನ್ನು ಬಳಸುವಾಗ ಸ್ವಲ್ಪ ಎಚ್ಚರ ವಹಿಸಿದರೆ ಈ ರೀತಿಯ ಯಾವುದೇ ಬೆಳೆ ಹಾನಿಯಾಗುವ ಸಂದರ್ಭ ಬರುವುದಿಲ್ಲ. ಹೇಗೆಂದರೆ ಕಳೆನಾಶಕಗಳ ಜೊತೆ ಅಗ್ರಿ ಹಿಟಿಟುವನ್ನು ಬಳಸುವಾಗ ಕಳೆನಾಶಕದ ಎಣ್ಣೆಯ ಪ್ರಮಾಣವನ್ನು ನೀವು ಕಡಿಮೆ ಮಾಡಿ ಬಳಸಬೇಕಾಗುತ್ತದೆ. ಉದಾಹರಣೆಗೆ 1 ಎಕರೆಗೆ 1 ಲೀಟರ್ನಷ್ಟು ಕಳೆನಾಶಕವನ್ನು ಬಳಸುತ್ತಿದ್ದರೆ ಅಗ್ರಿ ಹಿಟಿಟುವನ್ನು ಮಿಶ್ರಣ ಮಾಡಿ ಬಳಸುವಾಗ 600-700 ml ಕಳೆನಾಶಕ ಬಳಸಿದರೆ ಈ ರೀತಿಯ ಯಾವುದೇ ಬೆಳೆ ಹಾನಿಯೂ ಆಗುವುದಿಲ್ಲ. ಇಷ್ಟೆಲ್ಲ ಅನುಕೂಲಕರವಾಗಿರುವ ಈ ಅಗ್ರಿ ಹಿಟಿಟು ಉತ್ಪನ್ನದ ಬೆಲೆಗಳನ್ನು ನಾವು ನೋಡೋದಾದರೆ ವೆಸ್ಟೀಸ್ ಅಗ್ರಿ ಹಿಟಿಟುನ 5 ಲೀಟರ್ನ ಕ್ಯಾನ್ನ ಬೆಲೆ 4,300 ರೂಪಾಯಿಗಳು ಆಗಿರುತ್ತದೆ. ಹಾಗೂ 500 ml ಬಾಟಲ್ನ ಬೆಲೆ 535 ರೂಪಾಯಿ ಆಗಿರುತ್ತದೆ. ಹಾಗೆ 100 ml 3 ಬಾಟಲ್ಗಳ ಪ್ಯಾಕ್ನ ಬೆಲೆ 381 ರೂಪಾಯಿಗಳು ಆಗಿರುತ್ತದೆ. ಈ ವಿಡಿಯೋದಲ್ಲಿ ಅಗ್ರಿ ಹಿಟಿಟು ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ ಎಂದು ನಾವು ಭಾವಿಸುತ್ತೇವೆ. ಅಗ್ರಿ ಹಿಟಿಟು ಉತ್ಪನ್ನದ ಕುರಿತು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಕೂಡ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್.